ಮಸ್ತೆ, ಗುಡ್ ಮಾರ್ನಿಂಗ್. ಇವತ್ತು ಇರುವೆಗಳು ಬರ್ದಂಗೆ ಏನಾದ್ರು ಇದ್ದರೆ ಹೇಳಿ ಅಂತ ಕೇಳಿದ್ರು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇರುವೆಗಳು ಬರ್ದಂಗೆ ಇರೋಕ್ಕೆ ಏನು ಮಾಡೋಕ್ಕಾಗಲ್ಲ, ಕಂಟ್ರೋಲ್ ಮಾಡ್ಕೋಬೋದು. ಅದನ್ನು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಓಡಾಡ್ತಾ ಇರೋದು ಕಾಣುತ್ತಲ್ಲ ಇರುವೆ, ಇಲ್ಲಿ ತುಂಬ ಇರುವೆ ಇತ್ತು ನನ್ನ ಹತ್ರ ನಮ್ಮ ಪಾಟಲ್ಲಿ. ಕೆಳಗಡೆ ಡೈಲಿ ಬಂದಾಗ ನೋಡಿದ್ರೂ ದಿನ ಅಷ್ಟು ಮಣ್ಣು ಎಳೆದು ಕೆಳಗಡೆ ಎಲ್ಲ ಬಿದ್ದಿರೋದು. ಅದನ್ನು ನೋಡಿಬಿಟ್ಟು ನಾನು ಇದರಲ್ಲಿ ಒಂದು ಪೌಡ್ರ್ ಹಾಕಿಟ್ಟಿದ್ದೆ. ಅದು ದಿನ ದಿನ ತಿಂದು ಖಾಲಿ ಮಾಡಿದ್ದಾವೆ. ಖಾಲಿ ಮಾಡಿಬಿಟ್ಟು ಅವು ನಿಧಾನವಾಗಿ ಕಮ್ಮಿಯಾಗಿದ್ದಾವೆ. ಅದು ಯಾವ ಥರ ಅಂತ ನಾನು ಮುಂದೆ ಹೇಳ್ಕೊಂಡು ಹೋಗ್ತೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ಗೊತ್ತಾಗುತ್ತೆ. ಈ ಥರ ಫಸ್ಟು ನಾವು ಬಂದು ನೋಡಿದಾಗ ಈ ಥರ ಯಾವ ಪಾಟಿಂದ ಕೆಳಗಡೆ ಮಣ್ಣೆಲ್ಲ ಉದುರಿರುತ್ತೆ, ಅಲ್ಲೆಲ್ಲ ಇರುವೆ ಓಡಾಡ್ತಾ ಇದ್ದಾವೆ ಅಂದರೆ ಅಲ್ಲಿ ಇರುವೆಗಳು ಇದ್ದಾವೆ ಅಂತಲೇ ಅರ್ಥ. ಈ ಮಣ್ಣ ಮೇಲೆ ಆ ಬೆಳ್ಳಗೆ ಕಾಣಿಸೋದೆಲ್ಲ ಆ ಇರುವೆಗಳು ಮೊಟ್ಟೆ ಚಿಕ್ಕ ಚಿಕ್ಕದಾಗಿರುತ್ತೆ. ಆ ಮಣ್ಣಿನ ಜೊತೆಗೆ ಅದು ಕೆಳಗಡೆ ಬಂದಿರುತ್ತೆ, ಮಣ್ಣು ಹಿಂಗೆ ಹೊರಗಡೆ ಬಂದಾಗ ಅದು ಬಂದಿರುತ್ತೆ. ಫಸ್ಟ್ ಇದನ್ನು ಚೆನ್ನಾಗಿ ಎಲ್ಲ ಗುಡ್ಡೆ ಮಾಡಿಬಿಟ್ಟು ಪ್ರೆಸ್ ಮಾಡಿ ಆ ಮೊಟ್ಟೆಗಳೆಲ್ಲ ಸಾಯಂಗ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಗೊಬ್ಬರಕ್ಕೆ ಹಾಕ್ಬಿಡಿ. ನೋಡಿ, ಇದು ಅಂಜೂರ ಹಣ್ಣಿನ ಗಿಡ, ಇಲ್ಲೂ ಇದೇ ಥರ ಇತ್ತು. ದಿನ ಡೈಲಿ ಮಣ್ಣು ಈ ಕಡೆ ಬಂದಿರೋದು, ಇವಾಗ ಕಮ್ಮಿಯಾಗಿದೆ. ಅದೇ ಥರ ಪೌಡ್ರ್ ಹಾಕಿ ಇಟ್ಟಿದ್ದೆ ನಾನು, ಆದ್ರೂ ಇವಾಗ ಕಮ್ಮಿಯಾಗಿದ್ರೂ ನಾನು ನೋಡಿದಾಗ ಸಣ್ಣ ಸಣ್ಣ ಇರುವೆಗಳು ಓಡಾಡ್ತಿತ್ತು. ಇನ್ನೂ ಒಂದು ಸರಿ ಇಡಬೇಕು, ಮೂರನೇ ಸರಿ ಇಡಬೇಕು. ಎರಡು ಸರಿ ಇಟ್ಟಿದ್ದೀನಿ, ಕಮ್ಮಿಯಾಗಿದೆ. ಅದಲ್ಲದೆ ಇದು ಲಕ್ಷ್ಮಣ್ ರೇಖಾ, ಆಮೇಲೆ ಟಾಲ್ಕಮ್ ಪೌಡ್ರು, ಎರಡು ಇದು ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಟಾಲ್ಕಮ್ ಪೌಡ್ರು, ಪಾಂಡ್ಸು, ಪಾಂಡ್ಸೇ ತೊಗೋಬೇಕಂತಿಲ್ಲ, ಯಾವುದಿದ್ರೂ ಅದು ತೊಗೋಬೋದು. ಒಟ್ಟು ಗಮ್ ಅಂತ ವಾಸನೆ ಬರ್ತಾ ಇರಬೇಕು ಅವೆರಡು. ಆಮೇಲೆ ಇಲ್ಲಿ ನೋಡಿ ತೊಗೊಂಡಿದ್ದೀನಿ, ಚಕ್ಕೆ ಇದೆ, ಆಮೇಲೆ ನಿಂಬೆಹಣ್ಣಿನ ಸಿಪ್ಪೆ ಇದೆ, ಅರಶಿನ ಇದೆ, ಈ ಕಡೆ ಸಕ್ಕರೆ ಇದೆ, ಆ ಕಡೆ ಬೇಕಿಂಗ್ ಪೌಡ್ರ್. ಬರೀ ಬೇಕಿಂಗ್ ಪೌಡ್ರ್ ಅಲ್ಲ ಅದು, ಈ ಸಕ್ಕರೆ ನಾನು ಈ ಥರ ಸಕ್ಕರೆನ ಪುಡಿ ಮಾಡಿ ಬೇಕಿಂಗ್ ಪೌಡ್ರ್ ಸಕ್ಕರೆ ಸಮಸಮವಾಗಿ ಕಲಸಿ ಇಟ್ಕೊಂಡಿದ್ದೀನಿ. ಅದು ಕಲಸಿರೋದಕ್ಕೆ ನಿಮಗೆ ಗೊತ್ತಾಗಲ್ಲ ಅಂತ ನಾನು ಸಕ್ಕರೆ ಸೈಡಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸಕ್ಕರೆ ನಾವು ಒಂದು ಚಮಚ ತೊಗೊಂಡ್ರೆ ಬೇಕಿಂಗ್ ಪೌಡ್ರೂ ಅಷ್ಟೇ, ಅಷ್ಟು ಪುಡಿ ಮಾಡಿ ನಾನು ಎರಡು ಬೆರೆಸಿ ಒಂದು ಬಾಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ. ಆ ಪೌಡ್ರ್ ಹೆಂಗೆ ಕೊಡಬೇಕು ಯಾವ ಥರ ಅಂತ ನಾನು ಹೇಳೋಕೆ ಹೋಗ್ತೀನಿ. ಇಷ್ಟು ಸಾಮಾನಿಂದ ನಾವು ಹೆಂಗೆಂಗೆ ಮಾಡ್ಬೋದು, ಇರುವೆಗಳ ಕಂಟ್ರೋಲ್ ಮಾಡ್ಬೋದು ಅಂತ ತೋರಿಸ್ತೀನಿ. ವಿಡಿಯೋನು ಪೂರ್ತಿ ನೋಡಿದರೆ ನಿಮಗೆ ನಾನು ಮಾಡೋದೆಲ್ಲ ಅರ್ಥ ಆಗುತ್ತೆ. ಆಮೇಲೆ ಇದು ಚಕ್ಕೆನ ಈ ಥರ ನಾನು ಸುಮ್ಮನೆ ನೋಡೋಕ್ಕೆ ತೊಗೊಂಡಿದ್ದೀನಿ. ಚಕ್ಕೆ ಪುಡಿ ಮಾಡ್ಕೋಬೇಕು, ಸಣ್ಣ ಪುಡಿ ಮಾಡ್ಕೊಂಡ್ರೆ ಆ ಪುಡಿ ನಾವು ಯೂಸ್ ಮಾಡೋಕ್ಕೆ ಬರುತ್ತೆ. ನಾನು ಪುಡಿ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ಚಕ್ಕೆ ತೋರಿಸಿದ್ದೀನಿ. ಆಮೇಲೆ ಇದು ಅರಶಿನ ಪುಡಿ. ಅರಶಿನ ಪುಡಿ ನಿಮಗೆ ಗೊತ್ತೇ ಗೊತ್ತಲ್ವಾ, ಸೆಪ್ಟಿಕ್ ಆಂಟಿಸೆಪ್ಟಿಕ್ ಥರ ಗಿಡಗಳಿಗೂ ಫಂಗಸ್ ಆಗ್ದಂಗೆ ತಡೆಯುತ್ತೆ. ಇದು ತುಂಬ ಒಳ್ಳೆಯದು. ಆಮೇಲೆ ಇರುವೆಗಳಿಗೆ ಆಗೋಲ್ಲ ಅರಶಿನ ಹಾಕಿದ್ರೆ, ನಿಮಗೆ ಗೊತ್ತಿರ್ಬೋದು. ಎಲ್ಲರ ಇರುವೆ ಕಂಡ್ರೆ ಅರಶಿನ ಹಾಕಿ ಅಂತ ದೊಡ್ಡವ್ರು ಹೇಳ್ತಾ ಇರ್ತಾರೆ. ಅಲ್ಲಿ ಅರಶಿನ ಹಾಕಿದ್ರೆ ಅವಿರೆಲ್ಲ ಹೊರಟೋಗುತ್ತೆ. ಅದರಿಂದ ಅದು ಅರಶಿನನೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇರುವೆಗಳಿದ್ದರೆ. ಇವಾಗ ಅದನ್ನು ಏನೇನು ಮಾಡಬೇಕು ಅಂತ ತೋರಿಸ್ತೀನಿ. ನೀವು ಆ ಥರ ಮಾಡ್ಕೊಳ್ಳಿ. ಅಂದರೆ ಮಳೆಗಾಲದಲ್ಲಿ ಒಂದೊಂದು ನಾವು ಮಾಡೋದು ವರ್ಕೌಟ್ ಆಗೋಲ್ಲ. ಮಳೆ ಇಲ್ದಾಗ ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟ್ ಇದು ಲಕ್ಷ್ಮಣ್ ರೇಖಾ ಬರೆದ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಬರಿಬೇಕು ಅಂತ. ಇದು ಲಕ್ಷ್ಮಣ್ ರೇಖಾ, ಕುಂಡಿ ಸುತ್ತ ಇರುವೆಗಳು ಬರ್ತಾ ಇದ್ದಾವೆ ಅಂತಂದಾಗ ಕುಂಡಿ ಸುತ್ತ ಬರಿಬೇಕು. ಅದು ಚಾಕ್ಪಿಸ್ ಥರ ಇರುತ್ತೆ ಗೊತ್ತಲ್ವಾ. ಇದು ಪೌಡ್ರು, ಪೌಡ್ರು ಯಾವ್ದು ಬೇಕಾದ್ರೂ ತೊಗೊಳ್ಳಿ. ಈ ಥರ ಚಿಕ್ಕ ಚಿಕ್ಕ ಡಬ್ಬಿನೂ ಸಿಗುತ್ತೆ. ಅಕಸ್ಮಾತ್ ನೀವು ಮನೇಲಿ ಉಪಯೋಗಿಸ್ತಾ ಇರೋ ಪೌಡ್ರ್ ಇದ್ರೂ ಗಮ್ ಅಂತ ವಾಸನೆ ಬರ್ತಿದ್ರು, ಹಳೆಯದಾಗಿತ್ತು ಉಪಯೋಗಿಸೋಕ್ಕಾಗಲ್ಲ ಅಂದರೆ ಅಂಥದ್ದು ತೊಗೋಬೋದು. ಆಮೇಲೆ ಚಕ್ಕೆ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಇಷ್ಟು ಮಾಡಿ ಇಟ್ಕೊಂಡು ನಾವು ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ ಒಂದೊಂದೇ. ಆ ಥರ ಮಾಡ್ಕೊಳ್ಳಿ. ನೀವು ಮಾಡ್ಕೊಳ್ಳೋದ್ರಿಂದ ಇರುವೆಗಳು ತುಂಬ ಆಲ್ಮೋಸ್ಟ್ ಒಂದು 90% ಕಮ್ಮಿ ಆಗೇ ಹೋಗ್ತವೆ. ನೋಡಿ, ಇದು ಚಾಕ್ಪಿಸ್ ಥರ ಇರುತ್ತೆ ಲಕ್ಷ್ಮಣ್ ರೇಖಾ. ಅದನ್ನು ಈ ಥರ ಇದು ಪಾಟ್ ಇದೆಯಲ್ಲ, ಪಾಟ್ ಸುತ್ತ ಬರಿಬೇಕು. ಈ ಥರ ಲೈನ್ ಎಳಿಬೇಕು ಸುತ್ತ. ಆ ಲೈನ್ ದಾಟಿ ಯಾವ ಇರುವೆಗಳು ಬರಲ್ಲ, ನಿಮಗೆ ಗೊತ್ತಿರುತ್ತೆ. ಸಾಮಾನ್ಯ ಜಿರಳೆಗಳೆಂದೇ ಅಲ್ಲ, ಇರುವೆಗಳು ಬರಲ್ಲ ಇದರಿಂದ. ಅದೇನಿರುತ್ತೋ ಗೊತ್ತಿಲ್ಲ, ಒಟ್ಟು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂದರೆ ಇದು ನಾವು ಬರ್ದಿರ್ತೀವಿ ಅಂದ್ಕೊಳ್ಳಿ, ರಾತ್ರಿ ಮಳೆ ಬಂದರೆ ಅದೆಲ್ಲ ಹೊರಟೋಗುತ್ತೆ, ತಿರ್ಗಾ ಬೆಳಗ್ಗೆ ಮತ್ತೆ ಮಾಡಬೇಕು. ಆ ಥರ ಇದು ಮಳೆಗಾಲದಲ್ಲಿ ಇದು ಅಷ್ಟು ಕೆಲಸ ಮಾಡಲ್ಲ ಅಂತ ನಾನು ಅಂದ್ಕೊಂಡಿರೋದು. ಮಳೆ ಬಿದ್ದರೆ ಇದೆಲ್ಲ ಹೊರಟೋಗುತ್ತೆ, ಮಳೆ ಇಲ್ಲದ ಅಂದರೆ ಪರವಾಗಿಲ್ಲ ಇರುತ್ತೆ. ಆಮೇಲೆ ಇಲ್ಲಿ ಮೇಲೊಂದೇ ಬರೀಬಾರ್ದು, ಕೆಳಗಡೆನೂ ಬರೀಬೇಕು. ಕೆಳಗಡೆಯಿಂದ ಹತ್ತದಂಗೂ ಮಾಡಬೇಕು. ಕೆಳಗಡೆ ಹೋಲ್ ಮಾಡಿರ್ತೀವಲ್ಲ, ಆ ಹೋಲಿಂದ ಹೋಗ್ದಂಗೆ ನಾವು ಕೆಳಗಡೆನೂ ಬರೀಬೇಕು. ಅದಲ್ಲದೆ ಇಲ್ಲಿ ಟಾಲ್ಕಮ್ ಪೌಡ್ರ್ ಯಾವ ಥರ ಉಪಯೋಗಿಸ್ಬೇಕು ಅಂತ ತೋರಿಸ್ತೀನಿ. ನೋಡಿ, ಟಾಲ್ಕಮ್ ಪೌಡ್ರ್ ಈ ಥರ ಪಾಟಲ್ಲಿ ಒಳಗಡೆ ಮಣ್ಣಿನ ಮೇಲೆ ಸುತ್ತ ಹಾಕಿದ್ರೆ ಆ ಗಮ್ಮನ್ನು ವಾಸನೆ ಇರುವೆಗಳಿಗೆ ಆಗೋಲ್ಲ. ಆ ಥರ ಗಮ್ಮನ್ನು ವಾಸನೆ ಇದ್ದರೆ ಅವು ಇರುವೆಗಳು ಇರೋಲ್ಲ. ಅರಶಿನಕ್ಕೆ ಅರಶಿನದ ವಾಸನೆ ಆಗಲಿ ಇನ್ನೊಂದಕ್ಕಾಗಲಿ
ವಾಸನೆ ಸುವಾಸನೆ ಇರೋವು ಆಗಲ್ಲ, ಹೊರಟೋಗುತ್ತೆ ಆ ಪಾಟಿಂದ ಬೇರೆ ಕಡೆ ಹೊರಟೋಗ್ತವೆ. ಅದರಿಂದ ಇದು ಒಂದು ಮೆಥಡು. ಆಲ್ಮೋಸ್ಟ್ ತುಂಬ ನಮಗೆ ಕೇಡು ಮಾಡೋ ಹುಳಗಳು ಎಲ್ಲ ವಾಸನೆಗಿರಲ್ಲ. ಆಮೇಲೆ ಇದು ನಿಂಬೆಹಣ್ಣಿನ ಸಿಪ್ಪೆ, ಇದು ನೋಡಿ ಈ ಥರ ಇಡಬೇಕು. ಇದು ನಿಂಬೆಹಣ್ಣಿನ ಸಿಪ್ಪೆಯಲ್ಲಿ ಒಂಥರ ಸ್ಮೆಲ್ ಇರುತ್ತೆ, ಅದು ಕೂಡ ಆಗಲ್ಲ ಇರಬೆಗಳಿಗೆ. ಅದು ಅಲ್ಲದೆ ಈ ಪಾಟಲ್ಲಿ ಹಿಂಗೆ ಇಡೋದ್ರಿಂದ ಇರಬೆಗಳು ಹೋಗುತ್ತೆ, ನಿಧಾನವಾಗಿ ಮಣ್ಣಲ್ಲಿ ಇರಬೆ ಅದು ನಿಂಬೆಹಣ್ಣಿನ ಸಿಪ್ಪೆ ಕೊಳೆತ್ಬಿಟ್ಟು ಗೊಬ್ಬರನೂ ಆಗುತ್ತೆ. ಈ ಥರ ನಿಂಬೆಹಣ್ಣಿನ ಸಿಪ್ಪೆ ಒಳ್ಳೆಯದು, ಹೂವಿನ ಗಿಡಗಳಿಗಂತೂ ತುಂಬ ಒಳ್ಳೆಯದು. ಅದರಿಂದ ನೀವು ಬಿಸಾಕ ಬದಲು ಒಂದೊಂದು ನಿಂಬೆಹಣ್ಣಿನ ಸಿಪ್ಪೆ ಡೈಲಿ ಬಂದು ಒಂದೊಂದು ಪಾಟಲ್ಲಿಟ್ಟರೆ ಇನ್ನೂ ಒಳ್ಳೆಯದು. ಅದಲ್ಲದೆ ಇವಾಗ ಅರಿಶಿನ ಹಾಕೋದು ತೋರಿಸ್ತೀನಿ. ಅರಿಶಿನೂ ಇದೇ ಥರ ಪೌಡ್ರ್ ಹಾಕಿದ್ವಲ್ಲ, ಅದಕ್ಕೆ ಅದೇ ಥರ ಸುತ್ತ ಹಾಕಬೇಕು. ಅರಿಶಿನ ಹಾಕೋದ್ರಿಂದನೂ ಇರುವೆಗಳು ಕಂಟ್ರೋಲ್ ಮಾಡ್ಬೋದು. ಇದು ಕೂಡ ಅಷ್ಟೇ, ಮಳೆ ಬಂದರೆ ಹೊರಟೋಗುತ್ತೆ. ನಿಂಬೆಹಣ್ಣಿಂದ ಮಳೆ ಬಂದರೂ ಏನಾಗಲ್ಲ. ಈ ಪೌಡ್ರು, ಲಕ್ಷ್ಮಣ ರೇಖಾ, ಅರಿಶಿನ ಮಳೆ ಇಲ್ಲದಿದ್ದರೆ ಪರವಾಗಿಲ್ಲ, ನಾವು ನೀರು ಹಾಕಿದಾಗೂ ಹೊರಟೋಗುತ್ತೆ, ಪೌಡ್ರು ಹೊರಟೋಗುತ್ತೆ, ವಾಸನೆ ಹೊರಟೋಗುತ್ತೆ, ಅರಿಶಿನೂ ಹೊರಟೋಗುತ್ತೆ. ನೀರು ಹಾಕಿ ನಾವು ಮಳೆ ಬರ್ತಿದ್ರೂ ನೀರು ಹಾಕಿದಾಗ ಹೊರಟೋಗುತ್ತೆ. ಇದು ಡೈಲಿ ಮಾಡಬೇಕಾಗೋ ಕೆಲಸಗಳಿವು. ನಿಮಗೆ ಯಾವುದು ಅನುಕೂಲ ಆಗುತ್ತೋ, ಯಾವುದು ಈಸಿ ಆಗುತ್ತೋ ಅದು ಮಾಡಲಿ ಅಂತ ನಾನು ಎಲ್ಲ ಥರನೂ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರನೂ ಮಾಡ್ಕೋಬೋದು. ಆಮೇಲೆ ಚಕ್ಕೆದು ನೋಡಿದ್ನಲ್ಲ, ಚಕ್ಕೆನೂ ಪೌಡ್ರ್ ಮಾಡ್ಕೊಂಡು ಸೇಮ್ ಇವಾಗ ಅರಿಶಿನ ಹಾಕಿದ್ವಲ್ಲ ಅದೇ ಥರ ಚಕ್ಕೆನೂ ಹಾಕ್ಬೋದು. ಚಕ್ಕೆನೂ ಪುಡಿನೂ ಒಳ್ಳೆಯದು ಗಿಡಗಳಿಗೆ, ಮಣ್ಣಲ್ಲಿ ಹಾಕೋದ್ರಿಂದ ಇರುವೆಗಳು ಕಂಟ್ರೋಲ್ ಆಗುತ್ತೆ. ಆಮೇಲೆ ನಾವು ಯಾವುದಾದ್ರು ಕಟಿಂಗ್ ಇಡೋವಾಗ ಚಕ್ಕೆ ಪುಡೀಲಿ ಡಿಪ್ ಮಾಡಿಟ್ರೂ ಬೇರೆ ಬೇಗ ಬರುತ್ತೆ. ಆಮೇಲೆ ಈ ಸಕ್ಕರೆ ಇದನ್ನು, ಆಮೇಲೆ ಬೇಕಿಂಗ್ ಪೌಡ್ರ ನಾನು ಬೆರೆಸಿ ಇಟ್ಕೊಂಡಿದ್ದೀನಿ. ಅದನ್ನು ಯಾವ ಥರ ಸಮ ಬೆರೆಸ್ಕೋಬೇಕು, ಸಕ್ಕರೆ ಎಷ್ಟಿರುತ್ತೋ ಸೇಮ್ ಬೇಕಿಂಗ್ ಪೌಡ್ರ್ ಅಷ್ಟೇ. ಆವಾಗ ಇರುವೆಗಳಿಗೆ ಸಕ್ಕರೆ ಅಂದರೆ ಇಷ್ಟ ಅಲ್ವಾ, ಸಕ್ಕರೆ ಇದ್ದಲ್ಲಿ ಇರುವೆಗಳು ಇದ್ದೇ ಇರುತ್ತೆ, ಬೆಲ್ಲ ಸಕ್ಕರೆ ಇದ್ದಲ್ಲಿ. ಆವಾಗ ಬೇಕಿಂಗ್ ಸೋಡಾ ಬೆರ್ತಿರೋದು ಗೊತ್ತಿಲ್ಲದೆ ಅದನ್ನೆಲ್ಲ ತಿಂದು ಖಾಲಿ ಮಾಡ್ತವೆ. ಆದರೆ ಆ ಬೇಕಿಂಗ್ ಸೋಡದಿಂದ ಅವಕ್ಕೆ ಜೀರ್ಣಿಸ್ಕೊಳ್ಳೋಕ್ಕಾಗದೇ ಇರುವೆಗಳೆಲ್ಲ ಸತ್ತೋಗುತ್ತೆ. ಹಂಗೆ ನಿಧಾನವಾಗಿ ಕಂಟ್ರೋಲ್ ಆಗೋಗುತ್ತೆ. ನೋಡಿ, ನಾನು ಇದರಲ್ಲಿ ಫಸ್ಟ್ ಎರಡನೇ ಸರಿ ಇದ್ರ ತುಂಬ ಹಾಕಿಟ್ಟಿದ್ದೆ. ಇದು ದೀಪದ ಹಳೆಯದು ಪ್ರಣತಿ, ಈ ಥರ ಪೌಡ್ರ್ ಹಾಕಿಟ್ಟಿದ್ದೆ, ಹಾಕಿಟ್ಟಿದ್ದೀನಿ. ಅದನ್ನು ಖಾಲಿ ಮಾಡಿಬಿಟ್ಟಿದ್ದಾವೆ, ನೀವು ಕಂಡಂಗೆ ನೋಡಿ ಅದರಲ್ಲಿ ಏನೂ ಇರಲಿಲ್ಲ. ಇಷ್ಟು ಹಾಕಿದ್ದೆ ನಾನು, ಇಷ್ಟು ಹಾಕಿ ತಿಂದಿದ್ದಾವೆ. ಇದು ಮತ್ತೆ ಇವತ್ತು ಹಾಕ್ತಾ ಇದ್ದೀನಿ ಅಂದರೆ ಕಮ್ಮಿ ಆಗಿದೆ, ಮಣ್ಣೆಳೆಯೋದು ಕಮ್ಮಿ ಆಗಿದೆ, ಇರುವೆಗಳು ಓಡಾಡ್ತಾ ಇರೋ ಕಮ್ಮಿ ಇದೆ. ಇವಾಗ ಇನ್ನೂ ಒಂದು ಸ್ವಲ್ಪ ಹಾಕಿದ್ರೆ ಇನ್ನೂ ಇರೋದು ಬರೋದಲ್ಲ, ಹೋಗಲಿ ಅಂತ ಪೂರ್ತಿ ಖಾಲಿ ಆಗೋವರೆಗೂ ಇರುವೆಗಳು ನಮ್ಮ ಮಣ್ಣು ಎಳೆಯಲಿಲ್ಲ ಅಂದರೆ ಅವಾಗೆಲ್ಲ ಹೋಗಿದೆ ಅಂತ ಅರ್ಥ. ಅಲ್ಲಿವರೆಗೂ ನಾವು ಇದನ್ನು ಮಾಡ್ತಾ ಇರಬೇಕು. ಇದು ಮಳೆ ಬಂದರೂ ಏನಾಗಲ್ಲ, ಪ್ರಣತಿಲ್ಲ ಇರುತ್ತಲ್ವ, ಹಸಿ ಇದ್ರೂ ಅವು ಇರುವೆಗಳು ತಿನ್ನುತ್ತೆ. ಆಮೇಲೆ ಇದು ಮಳೆ ಬಂದರೂ ಯೂಸ್ ಆಗುತ್ತೆ. ಇದು ಅಂಜೂರ ಹಣ್ಣಿನ ಗಿಡ ಹೇಳಿದ್ನಲ್ಲ, ಅಲ್ಲೂ ಇನ್ನೊಂದು ಸರಿ ಇಡ್ತಾ ಇದ್ದೀನಿ, ಇದು ಮೂರನೇ ಸರಿ ಇಡ್ತಾ ಇದ್ದೀನಿ. ಆ ಪ್ರಣತಿ ಇಲ್ಲಾಂದರೆ ಈ ಥರ ಯಾವುದಾದ್ರು ಚಿಪ್ಪು ಟೈಲ್ಸು ಆ ಥರ ಯಾವುದಾದ್ರು ಇದ್ರಿಗಿನ್ನ ಅದರಲ್ಲಿ ಇಡ್ಬೋದು. ಮಳೆ ಬಂದ್ರೂ ಅದು ಕಚ್ಕೊಂಬಿಟ್ಟು ಅಲ್ಲೇ ಇರುತ್ತೆ, ಇನ್ನು ಹೋಗಲ್ಲ, ಪಾಟ್ ಅಡ್ಡ ಇರುತ್ತಲ್ವ ಅದರಿಂದ ಹೋಗಲ್ಲ. ಈ ಥರ ಇಟ್ಕೊಂಡ್ರೆ ಆದಷ್ಟು ನಾವು ಕಂಟ್ರೋಲ್ ಮಾಡ್ಕೋಬೋದು. ಆಮೇಲೆ ಮೇಲಿಂದನೂ ಹಾಕೋದು ತೋರಿಸ್ತಾ ಇದ್ದೀನಿ. ನೀವು ಒಂದು ಜಗ್ಗಲ್ಲಿ ನೀರು ತೊಗೊಳ್ಳಿ, ಒಂದು ಮುಕ್ಕಾಲು ಜಗ್ಗು, ಇವಾಗ ಒಂದು ದೊಡ್ಡ ಪಾಟು ಅಂದರೆ ಒಂದು ಅರ್ಧ ಜಗ್ಗು ಹಾಕಿದ್ರೆ ಸಾಕಾಗುತ್ತೆ. ಒಂದು ಲೀಟ್ರ್ ನೀರಿಗೆ ಒಂದು ಅರ್ಧ ಸ್ಪೂನು, ಒಂದು ಸ್ಪೂನು ಇದು ನಾನು ಬೇಕಿಂಗ್ ಸೋಡಾ ಸಕ್ಕರೆ ಕಲಸಿದ್ದೀನಲ್ಲ ಅದನ್ನು ಒಂದು ಅರ್ಧ ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಕಲಸ್ಕೊಳ್ಳಿ. ಕಲಸ್ಕೊಂಬಿಟ್ಟು ಯಾವ ಥರ ಹಾಕ್ಬೇಕು ಅಂತ ತೋರಿಸ್ತೀನಿ. ಆವಾಗ ಕೆಳಗಡೆಯಿಂದ ಅದು ಇರುತ್ತೆ, ಮೇಲ್ಗಡೆಯಿಂದ ನಾವು ಇದನ್ನು ಕೊಡೋದ್ರಿಂದ ಎರಡೂ ಕಡೆಯಿಂದ ಯೂಸ್ ಆಗಿ ಆದಷ್ಟು ಇರುವೆಗಳು ನಮಗೆ ಕಂಟ್ರೋಲಿಗೆ ಬರುತ್ತೆ. ಅಂದರೆ ಒಂದೇ ಸರಿಗೆ ಹೋಗಲ್ಲ, ನಿಧಾನವಾಗಿ ಒಳಗಡೆ ಒಂದೊಂದೇ ಎಲ್ಲ ಹೋಗೋವರೆಗೂ ನಾವು ಮಾಡ್ತಾ ಇರಬೇಕು. ಅದರಿಂದ ನೋಡಿಸ್ತಾ ಇದ್ದೀನಿ, ನಂಗೆ ಗೊತ್ತಿರೋದೆಲ್ಲ ನಾನು ಇದರಲ್ಲಿ ಹೇಳ್ಕೊಟ್ಟಿದ್ದೀನಿ. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋಗಳು ಚೆನ್ನಾಗಿದ್ದಾವೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ. ನೋಡಿ, ಈ ಥರ ಸುತ್ತ ಹಾಕೋದು ಪಾಟ್ಗೆ, ನಾನು ಇಲ್ಲಿ ಇದು ಬೇವಿನ ಗಿಡ ಅಲ್ಲೇ ಇರೋದು, ಅಲ್ಲೋ ಹಾಕಿದ್ದೀನಿ. ಆಮೇಲೆ ಅಂಜೂರ ಹಣ್ಣಿನ ಗಿಡದಾಗಿದೆ, ಅದಕ್ಕೆ ಬಿಡಕ್ಕೆ ಮಾತ್ರ ಹಾಕಿದ್ದೀನಿ ನಾನು, ಇಲ್ಲದೇ ಇರೋಕ್ಕೇನು ಹಾಕಿಲ್ಲ ನಾನು. ಇರೋ ಇವಾಗ ಎಲ್ಲಿ ಕೆಳಗಡೆ ಅದನ್ನು ಇಟ್ಟಿದ್ದೀನಲ್ವ ಪೌಡ್ರು, ಅದೇ ಗಿಡಗಳಿಗೆ ನಾನು ಮೇಲಿಂದನೂ ಹಾಕಿದ್ದೀನಿ. ಈ ಥರ ಮಾಡ್ಕೊಳ್ಳಿ ನೀವು. ನಮಸ್ತೆ.